ನಮಸ್ತೆ, ಈಸಿ ಆಯುರ್ವೇದಕ್ಕೆ ಸ್ವಾಗತ. ನಾನು ಡಾಕ್ಟರ್ ಸುದರ್ಶನ್. ಇಂದು ನಾವು ಕೂದಲು ದುರುವಿಕೆ, ಬಕ್ಕತಲೆ, ಕೂದಲು ಬಿಳಿಯಾಗುವುದು ಇತ್ಯಾದಿ ತೊಂದರೆಗಳ ಚಿಕಿತ್ಸೆಯಲ್ಲಿ ಬಳಸಲಾಗುವ ಆಯುರ್ವೇದ ಎಣ್ಣೆ ಭೃಂಗಾಮಲಕಾದಿ ತೈಲದ ಬಗ್ಗೆ ತಿಳಿದುಕೊಳ್ಳೋಣ. ಇದು ತಲೆಯಲ್ಲಿ ಅಧಿಕ ಶಾಖದ ಅನುಭವ ಮತ್ತು ತಲೆನೋವಿನ ಚಿಕಿತ್ಸೆಗೆ ಹೆಸರುವಾಸಿಯಾಗಿದೆ. ಹಲ್ಲುಗಳನ್ನು ಬಲಪಡಿಸಲು ಮತ್ತು ದೃಷ್ಟಿಯನ್ನು ಸುಧಾರಿಸಲು ಸಹ ಉಪಯುಕ್ತವಾಗಿದೆ. ಈ ಔಷಧಿಯನ್ನು ಕೇರಳ ಆಯುರ್ವೇದ ತತ್ವವನ್ನು ಆಧರಿಸಿ ರೂಪಿಸಲಾಗಿದೆ. ಈಗ ನಾವು ಭೃಂಗಾಮಲಕಾದಿ ತೈಲದ ಉಪಯೋಗಗಳ ಬಗ್ಗೆ ನೋಡೋಣ. ಈ ಎಣ್ಣೆಯನ್ನು ತಲೆಗೆ ಹಚ್ಚುವುದರಿಂದ ಭಾರಿ ಒತ್ತಡ ಅಥವಾ ಓದುವಿಕೆಯಿಂದ ದಣಿದವರಿಗೆ ಆರಾಮವನ್ನು ನೀಡುತ್ತದೆ. ಕಣ್ಣುಗಳಿಗೆ ತಂಪು, ಸ್ಪಷ್ಟ ದೃಷ್ಟಿ ಮತ್ತು ಕಣ್ಣುಗಳಿಗೆ ನೈಸರ್ಗಿಕ ಹೊಳಪನ್ನು ನೀಡುತ್ತದೆ. ಶ್ರವಣ ಶಕ್ತಿಯನ್ನು ವರ್ಧಿಸುತ್ತದೆ ಮತ್ತು ಕೂದಲಿನ ಬೆಳವಣಿಗೆಗೆ ಕಾರಣವಾಗುತ್ತದೆ. ಹಲ್ಲಿನ ಕಾಯಿಲೆಗಳು, ನಿದ್ರಾಹೀನತೆ, ಕೂದಲು ದುರುವಿಕೆ, ಬಕ್ಕತಲೆ ಮತ್ತು ದೃಷ್ಟಿ ಸಮಸ್ಯೆಗಳಲ್ಲಿ ಭೃಂಗಾಮಲಕಾದಿ ತೈಲವು ಪ್ರಯೋಜನಕಾರಿ. ಇದು ವಾತ ಮತ್ತು ಪಿತ್ತ ದೋಷಗಳನ್ನು ಸಮತೋಲನಗೊಳಿಸುತ್ತದೆ. ಭೃಂಗಾಮಲಕಾದಿ ತೈಲದ ಅಡ್ಡ ಪರಿಣಾಮಗಳು: ಸೈನುಸೈಟಿಸ್ನಿಂದ ಬಳಲುತ್ತಿರುವವರು ತೆಂಗಿನೆಣ್ಣೆಯಿಂದ ತಯಾರಿಸಿದ ಈ ಎಣ್ಣೆಯನ್ನು ಬಳಸುವುದರಿಂದ ರೋಗ ಲಕ್ಷಣಗಳು ಹದಗೆಡುತ್ತವೆ. ಈ ಎಣ್ಣೆಯನ್ನು ತೆಂಗಿನೆಣ್ಣೆಯಿಂದ ತಯಾರಿಸಿದರೆ ಅದನ್ನು ಭೃಂಗಾಮಲಕಾದಿ ಕೇರತೈಲಂ ಎಂದು ಕರೆಯಲಾಗುತ್ತದೆ. ಈಗ ನಾವು ಭೃಂಗಾಮಲಕಾದಿ ತೈಲವು ಒಳಗೊಂಡಿರುವ ಪದಾರ್ಥಗಳು ಯಾವುವೆಂದು ನೋಡೋಣ. ಗರ್ಗದ ಸೊಪ್ಪು, ನೆಲ್ಲಿಕಾಯಿ, ಎಳ್ಳೆಣ್ಣೆ, ಹಸುವಿನ ಹಾಲು ಮತ್ತು ಜ್ಯೇಷ್ಠಮಧು. ಈ ತೈಲದ ಉಲ್ಲೇಖವು ಸಹಸ್ರಯೋಗ ಗ್ರಂಥದ ತೈಲ ಪ್ರಕರಣದಲ್ಲಿ ಕಂಡುಬರುತ್ತದೆ. ಭೃಂಗಾಮಲಕ ತೈಲದ ಪ್ರಯೋಜನಗಳನ್ನು ವಿವರಿಸುವಾಗ ಹೀಗೆ ಹೇಳಲಾಗಿದೆ: ಅಂಧಂ ಅನಂದಂ ಕುರುತೆ ಬದಿರಂ ಅಬದಿರಂ ತಥಾ ಚ ಚಲದಂತಂ ವೃದ್ಧೋಪ್ಯುಪಚಿತ ಪೀನೋರಸೋ ಭವತಿ ನರೋ ಮಾಸ ಮಾತ್ರೇಣ. ಇದರರ್ಥ, ಈ ಎಣ್ಣೆಯ ಬಳಕೆಯಿಂದ ಕುರುಡರಿಗೆ ದೃಷ್ಟಿಯನ್ನು ಪಡೆಯಲು ಮತ್ತು ಕಿವುಡುತನವನ್ನು ಹೊಂದಿರುವವರಿಗೆ ಕೇಳುವ ಸಾಮರ್ಥ್ಯವನ್ನು ಪಡೆಯುವುದು ಸಾಧ್ಯವಾಗುತ್ತದೆ. ದುರ್ಬಲ ಹಲ್ಲುಗಳನ್ನು ಬಲಪಡಿಸಲು ಇದು ಪ್ರಯೋಜನಕಾರಿಯಾಗಿದೆ. ಈ ಎಣ್ಣೆಯನ್ನು ಒಂದು ತಿಂಗಳವರೆಗೆ ಬಳಸುವುದರಿಂದ ವಯಸ್ಕರಲ್ಲಿ ಪೋಷಕ ಪರಿಣಾಮವನ್ನು ಉಂಟುಮಾಡುತ್ತದೆ. ಆರ್ಯವೈದ್ಯಶಾಲಾ ಕೋಟಕಲ್, ಆಳ್ವಾ ಫಾರ್ಮಸಿ, ನಾಗಾರ್ಜುನ ಇತ್ಯಾದಿ ಆಯುರ್ವೇದ ಫಾರ್ಮಾ ಕಂಪನಿಗಳು ಭೃಂಗಾಮಲಕ ತೈಲವನ್ನು ತಯಾರಿಸುತ್ತವೆ. ಈಗ ಭೃಂಗಾಮಲಕಾದಿ ತೈಲವನ್ನು ಹಚ್ಚುವ ವಿಧಾನವನ್ನು ತಿಳಿದುಕೊಳ್ಳೋಣ. ನೀವು ಪ್ರತಿದಿನ ತಲೆಗೆ ಎಣ್ಣೆ ಹಚ್ಚುವ ಅಭ್ಯಾಸವನ್ನು ಹೊಂದಿದ್ದರೆ ಪ್ರತಿದಿನ ಸ್ವಲ್ಪ ಎಣ್ಣೆಯನ್ನು ನೆತ್ತಿ ಮತ್ತು ಕೂದಲಿಗೆ ಮೃದುವಾದ ಮಸಾಜ್ನೊಂದಿಗೆ ಹಚ್ಚಬಹುದು. ವಾರದಲ್ಲಿ ಒಂದು ಅಥವಾ ಎರಡು ಬಾರಿ ಈ ಎಣ್ಣೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹಚ್ಚಿ ರಾತ್ರಿಯಿಡೀ ಅಥವಾ ಕನಿಷ್ಠ 1-2 ಗಂಟೆಗಳ ಕಾಲ ಬಿಟ್ಟು ನಂತರ ತಲೆ ಸ್ನಾನವನ್ನು ಮಾಡಬಹುದು. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಆಯುರ್ವೇದದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳಲು ದಯವಿಟ್ಟು easyayurveda.com ಗೆ ಭೇಟಿ ನೀಡಿ.